ಅಹೋರಾತ್ರ ಏನ ಸಾವಿನ ಆಚೆಗೆ ಏನಿದೆ ಅಹೋರಾತ್ರ ನಿನ್ ತಲೆ ತಲೆ ಬುರುಡೆ ನಿಂದು ಯಾಕೆ ಅಹೋರಾತ್ರ ಒಗ್ಗಲ್ಲೇ ಬದುಕಿರೋದೇನು ಅಂತ. ಸಾವಿನ ಆಚೆ ಸತ್ತವರಿಗೆ ಮಾತ್ರ ಗೊತ್ತು. ಸೈನೈಡ್ ಟೇಸ್ಟ್ ಇದುವರೆಗೂ ಯಾರು ಕಂಡಿಡಿಯಕ್ಕಾಗಿಲ್ಲ. ಯಾವ ಸೈಂಟಿಸ್ಟ್ ಒಬ್ಬ ಸೈಂಟಿಸ್ಟ್ ಎಲ್ಲಾ ಟೇಸ್ಟ್ ಗಳನ್ನ ಬರೆದಿಟ್ಟು ಏನಾದ್ರು ಮಾಡಿ ಸೈನೈಡ್ ಕಂಡಿಡಬೇಕು ಟೇಸ್ಟ್ ಅಂತ. ಸೈನೈಡ್ ನಾಲಿಗೆಗೆ ಹಚ್ಕೊಂಡು ಬೆರಳು ಆ ಪರ್ಟಿಕ್ಯುಲರ್ ರುಚಿ ಮೇಲೆ ಇಡೋಕೆ ಟ್ರೈ ಮಾಡ್ದ ಅವನು. ಬೆರಳು ರುಚಿ ಮೇಲೆ ಇಡೋದ್ರೊಳಗೆ ಸತ್ತೋಗ್ಬಿಟ್ಟ. ಹಂಗೆ ಕಂಡವ್ರು ಹೇಳ್ಬೇಕು, ಕಂಡವ್ರು ಇಲ್ವಲ್ಲ. ಅದೇ ಹೊರತ್ರ ಅದೇ ನನ್ನ ಪ್ರಶ್ನೆ. ನಿನ್ನಂತ ಯೂಸ್ಲೆಸ್ ಫಿಲೋಸ್ ಬದುಕಿರೋದು ಯೋಲಜಿ ಯೋಚನೆ ಮಾಡಿರೋದ್ರೆ ಸಾವಿನ ಆಚೆ ಏನಿದೆ, ನಿಮ್ ತಲೆ ಬುರುಡೆ ಇದೆ. ಇಲ್ಲ ಹೊರತ್ರ ಅದೊಂದು ಪ್ರಶ್ನೆ ನನ್ಗೆ ಯಾವಾಗಲೂ ಕಾಡ್ತಾ ಇರೋದು, ಸಾವಿನ ಆಚೆಗೆ ಏನಿದೆ, ಯಾರು ಯಾರು ಬಲೂರ್ ಇದೆ ಅಲ್ಲ, ಏನ್ ಇರಬಹುದು ಅಂತ ಯೋಚನೆ ಮಾಡ್ಬೇಕು. ಏನ್ ಇರ್ಬೋದು ಸಾವಿನ ಆಚೆ ಅಂತ ನೀವು ಯೋಚನೆ ಮಾಡ್ಬೇಕು. ಏನಿರ್ಬೋದು, ಹುಟ್ಟಿದೆ ಅಂದ್ರೆ ಹುಟ್ಟಿನ ಆಚೆ ಏನಿದೆ, ಸಾವಿದೆ. ಸಾವಿನ ಆಚೆ ಏನಿದೆ, ಹುಟ್ಟಿದೆ. ಹುಟ್ಟು ಸಾವಿನ ನಡುವೆ ಏನಿದೆ, ಗರ್ಭಾವಾಸ ಇದೆ ಅಷ್ಟೇ ಕಣ. ಖಾಲಿ ಅಂತ ಇಲ್ಲ. ಅಹೋರಾತ್ರ ಈಗ ಸತ್ಮೇಲೆ ಎಲ್ಲಾ ಸತ್ಮೇಲೆ ಅವ್ರ ಆತ್ಮ ಎಲ್ಲಿ ಹೋಗುತ್ತೆ ಅನ್ನೋದು ನನ್ನೊಂದು ಪ್ರಶ್ನೆ. ಗೀತೆ ಹೇಳುತ್ತೆ, ಯತ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ್ಮ ಅಂತ ಹೇಳ್ತಾ ಗಾಮಾ ವಿಶ್ಯ ಇದು ಮನಶ್ಯಷ್ಟಾಣೀಂದ್ರಿಯಾಣ ಪ್ರಕೃತಿ ಪಾಣಿ ಪ್ರಾಣಿಕಶ್ಯತಿ ಅಂತ ಹೇಳುತ್ತೆ. ಅಂದ್ರೆ ಸತ್ತ ನಂತರ ಈ ದೇಹ ಇದೆಯಲ್ಲ, ನಮ್ಮ ಕಾಣುವ ದೇಹ, ಕಾಣುವ ದೇಹದಲ್ಲೊಂದು ಕಾಣದ ದೇಹ ನಮ್ಮನ್ನು ಮುಚ್ಚಿದೆ. ಅದರ ನೋಡದೆ ಇನ್ನೊಂದು ಶರೀರ, ಅದು ಕಾರಣ ಶರೀರ ಅಂತ ಮುಚ್ಚಿದೆ. ಈ ಮೂರು ಪದರಗಳಿಂದ ಆವೃತವಾಗಿದೆ ಆತ್ಮ. ಹಾಗೆ ಕಾಣುವ ದೇಹ ಮಾತ್ರ ಸಾಯತ್ತೆ. ಈ ಕಾಣದ ದೇಹ ಇದೆಯಲ್ಲ, ಇದು ಅರಿಷಡ್ ವರ್ಗಗಳಿಂದ ಕೂಡಿರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ್ಯ. ಫಾರ್ ಎಕ್ಸಾಂಪಲ್, ನೀನು ಸ್ಪೋರ್ಟ್ಸ್ ಮ್ಯಾನ್ ಅಂತಿಟ್ಕೋ, ನೀನೊಬ್ಬ ಅಥ್ಲೆಟ್ ಅಂತಿಟ್ಕೋ, ಸತ್ಮೇಲೂ ಅಥ್ಲೆಟ್ ಅನ್ನೋ ಆಸೆ ಇದೆಯಲ್ಲ ನಿನ್ನಲ್ಲಿ, ಮತ್ತೆ ಅಥ್ಲೆಟ್ ಆಗೋ ಟ್ಯಾಲೆಂಟ್ ಇದೆಯಲ್ಲ, ಬೈಕರ್, ಬೈಕ್ ನಡೆಸೋ ಟ್ಯಾಲೆಂಟ್, ಮ್ಯೂಸಿಷಿಯನ್, ಹಾಡುವ ಟ್ಯಾಲೆಂಟ್, ಇದೆಲ್ಲ ಕಾಣದ ದೇಹ. ಇದೆಲ್ಲ ನಿನ್ನೊಳಗಿರೋ ಆಸೆಗಳು, ರುಚಿಗಳು, ನಿನ್ನ ಇಷ್ಟಗಳು, ಅನಿಷ್ಟಗಳು ಎಲ್ಲ ಕಾಣದ್ದು. ಅದೆಲ್ಲ ಆವರಿಸ್ಕೊಂಡು ಕಾಣುವ ದೇಹವನ್ನ ಬಿಟ್ಟು ಹೋಗತ್ತೆ. ಈ ಕಾಣುವ ದೇಹ ಮಾತ್ರ ಸಾಯತ್ತೆ. ಸಾಯುವುದು ನಾವಲ್ಲ, ಈ ಕಾಣುವ ದೇಹ ಸತ್ತ. ಏಯ್, ಮಧ್ಯದಲ್ಲಿ ಮತ್ತೆ ಕಾಲ್ ಮುರಿದಾಕ್ಬಿಡ್ತೀನಿ ಕತ್ತೆ. ಇಲ್ಲ ಇಲ್ಲ ನೋಡು, ಕಾಣದ ದೇಹ, ಕಾಣುವ ದೇಹ ಇದೆಯಲ್ಲ, ಇದು ಸತ್ತೋಗುದು ಅನ್ನೋದು ಕೆಟ್ಟ ಪದ ಅಲ್ಲ. ಸತ್ ಅಂದ್ರೆ ಸತ್ಯ ಅಂತ, ಸತ್ಯವಾಯಿತು ಅಂತ. ಸುಳ್ಳಾಗಿದ್ದ ದೇಹ ಸತ್ಯವಾಯಿತು, ಯಾಕೆ ನೀನು ಬಿಟ್ಟೆ. ಆದ್ರಿಂದ ನೀನು ಎಂಬುವ ಸುಳ್ಳು ಬಿಟ್ಟದ್ರಿಂದ ದೇಹ ಸತ್ಯವಾಯಿತು ಅಂತ ಸತ್ತ ಅಂತಾರೆ. ನಾನು ಅನ್ನುವುದು ಸುಳ್ಳು, ನಾನು ಇಲ್ಲದೆ ಇರೋ ಕಡೆ ಸತ್ಯ ಇರುತ್ತೆ. ಅರ್ಥ ಮಾಡ್ಕೋ, ಸತ್ಯ ಇರೋ ಕಡೆ ಸತ್ತು ಸತ್ತದ್ದು ಅಂತ. ಅದಕ್ಕೆ ಸತ್ತ ಲೋಕದಲ್ಲಿ ಶಿವ ಇರ್ತಾನೆ, ಸ್ಮಶಾನದಲ್ಲಿ ಶಿವ ಇರ್ತಾನೆ. ಯಾಕಂದ್ರೆ ಅಲ್ಲಿ ನಾನು ಇರೋದಿಲ್ಲ, ಆದಷ್ಟು ನಾನನ್ನ ಕೊಲ್ಲ ಹೋಗ್ಬೇಕು ಅಂತ. ಹಾಗಾಗಿ ಇವೆಲ್ಲ ಕಂಡ ಜ್ಞಾನಿಗಳು ಹೇಳಿರೋ ಮಾತು. ಇದನ್ನ ಕಂಡುಕೊಂಡಂತದ್ದು ಇದೆ, ಆದ್ರೆ ಇದೇ ದಿಟ ಅಂತ ವಾದಿಸಿದ್ರೆ ಅದು ದುರಹಂಕಾರ ಆಗತ್ತೆ ಅವರಾತ್ರ. ಅದಕ್ಕೆ ನಿನಗೆ ಹಾಕ್ಬೇಕೋ ಇವೆಲ್ಲ ಕತ್ತೆ ಕತ್ತೆ ಕಾಯೋ. ನಾವೆಲ್ಲವನ್ನ ಅರ್ಥ ಮಾಡ್ಕೊಂಡಿದೀವಿ, ಆದ್ರೆ ಸಾವಿನ ಎಲ್ಲವನ್ನ ವಿಚಾರ ಮಾಡಿ ಏನಾಗಲ್ಲ. ಅವಾಗ ಏನಾಗುತ್ತೆ, ಈ ದೇಹಕ್ಕೋಸ್ಕರ ಪರದಾಡತ್ತೆ ನಮ್ಮ ಕಾರಣ ಶರೀರ, ಸೂಕ್ಷ್ಮ ಶರೀರ ಸುತ್ತಕೊಂಡಿರೋ ಆತ್ಮ. ಇನ್ನೊಂದು ದೇಹ ಬೇಕು ಅಂತ ಯಾಕೆ ಹೇಳು? ಇವಾಗ ನೀನ್ ಡ್ರೈವರ್ ಅಪ್ಪ, ನಿನಗೆ ಬಸ್ ಬೇಕು ಅಥವಾ ಕಾರ್ ಬೇಕು. ನೀನ್ ಮ್ಯೂಸಿಷಿಯನ್ ಅಪ್ಪ, ಹಾರ್ಮೋನಿಯಂ ಬೇಕು ನಿನಗೆ. ಹಂಗೆ ಈ ಆತ್ಮದಲ್ಲಿ ಆಸೆಗಳು ಇರುತ್ತಲ್ಲ ಸೂಕ್ಷ್ಮ ಶರೀರದಲ್ಲಿ,
ಅದು ತನ್ನ ಆಸೆಗಳನ್ನು ಈಡೇರಿಸ್ಕೊಳ್ಳಕ್ಕೆ ಒಂದು ದೇಹ ಬೇಕು, ಅದಕ್ಕೆ ಪರದಾಡುತ್ತೆ. ಅದಕ್ಕೆ ಯಾರಾದರೂ ತಂದೆ ತಾಯಿಗಳು, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳಲ್ಲಿ ಅರ್ಜೆಂಟ್ಗೆ ಏನು ತನಗೆ ಅಲರ್ಟ್ ಆಗುತ್ತೋ ತನ್ನ ಪುಣ್ಯಕ್ಕೆ ಅನುಸಾರವಾಗಿ ಅಲ್ಲಿ ಪ್ರಕೃತಿ ಅಲರ್ಟ್ ಮಾಡುತ್ತೆ ಅವ್ರಿಗೆ. ಅವ್ರಿಗೆ ಪ್ರಕೃತಿ ಅವ್ರಿಗೆ ಆ ದೇಹ ಕೊಡುತ್ತೆ, ಆ ದೇಹದಲ್ಲಿ ಹೋಗಿ ಸೇರ್ಕೋತಾರೆ. ಆಯ್ತು ಅವರತ್ರ ಈಗ ಆ ಆತ್ಮಕ್ಕೆ ಆಸೆ ಆಕಾಂಕ್ಷೆಗಳೇ ಇಲ್ಲದೆ ಇರುವಾಗ ಆತ್ಮ ನೋಡ ನಿನ್ ಕತ್ತೆ ಆತ್ಮಕ್ಕಿದೆ ಅಂತ ಹೇಳಿದ್ನೆ ನಾನು. ಆತ್ಮದಲ್ಲಿ ಸುತ್ತಿರುವಂತಹ ಸ್ಥೂಲ ಶರೀರಕ್ಕೆ ಆಸೆ ಆಕಾಂಕ್ಷೆಗಳಿರುತ್ತೆ. ಆತ್ಮ ಅಂದ್ರೆ ಪರಮಾತ್ಮ ಕಣೋ ದೇವ್ರು. ಆತ್ಮ ಮತ್ತು ಪರಮಾತ್ಮನ ನಡುವೆ ಈ ದೇಹಗಳಿದೆ ಮೂರು. ಆ ಮೂರನ್ನು ಕಳಿಸ್ಕೊಂಡ್ರೆ ಮುಕ್ತಿ ಅಂತ. ಅದಕ್ಕೆ ಮುಕ್ತಿಗೂ ಮೂರ್ಗೂ ಮೂಯಿಂದ ಶುರುವಾಗುತ್ತೆ. ಆ ಮೂರನ್ನು ಕಳಿಸ್ಕೊಂಡವನು ಮುಕ್ತ ಅಂತ. ಸತ್ತವರೆಲ್ಲ ಮೂರು ಕಳಿಸೋದಿಲ್ಲ, ಸತ್ತವರಿಗೆ ಒಂದೇ ಕಳಿಸ್ಕೊಂಡು ಹೋಗೋದು, ಒಂದೇ ದೇಹ ಕಳಿಸ್ಕೊಂಡೋಗುತ್ತೆ. ಬದುಕಿರೋ ಅವ್ರಿಗೆ ಮೂರು ದೇಹ ಇರುತ್ತೆ, ಸತ್ತವರಿಗೆ ಎರಡು ದೇಹ ಇರುತ್ತೆ. ದೇಹ ಸತ್ತ ನಂತರ ಮಿಕ್ಕಿರೋ ಆತ್ಮಕ್ಕೆ ಆ ಎರಡು ಕಳಿಸ್ಕೊಂಡಾಗ ಬಂಧನ ವಿಮುಕ್ತಿ ಆಗುತ್ತೆ. ಬಂಧನ ವಿಮುಕ್ತಿ ನೋಡಲ್ಲಿ ನಿಮ್ಗೆ ಏನೋ ಎಲ್ಲ ತು ಟೈ ನಾನ್ ಕೇರ ಮಾಡಕ್ ಬಿಟ್ರು ಮನುಷ್ಯಾಂತಿಂದ ತಲೆ ತಿಂತ ಇದ್ರಿ. ಇಲ್ಲ ಅವರತ್ರ ಪ್ರಶ್ನೆಗಳು ಒಂದ್ಸಲ ಮನುಷ್ಯನಲ್ಲಿ ಬಾಳ ಕಾಡತ್ತೆ. ಉತ್ತರ ಸೇರಿ ಇದ್ದಾಗ ಏ ಇದು ಉತ್ತರ ಬೇಕು ಅಂದ್ರೆ ನಿಮ್ ಸ್ಮಶಾನದಲ್ಲಿ ಹೋಗ್ಬಿಟ್ಟು ಮೂರ್ ದಿನ 8 ಗಂಟೆ ಇರ್ಬೇಕು. ಬೆಳಗ್ಗೆ ಸಂಜೆ ಅವರತ್ರ ಸ್ಮಶಾನವಲ್ಲ ಕೂತಿದ್ದೀರಿ ಕೂತಿದ್ರೆ ನೀನ್ ಯೂಸ್ಲೆಸ್ ಫಿಲೋ ಅಂತ. ಸ್ಮಶಾನದಲ್ಲಿ ಕುಂತ ಮೇಲೂ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ನೀನ್ ಯೂಸ್ಲೆಸ್ ಫಿಲೋ ಅಂತ. ಶಾಂತ ಸ್ವಭಾವ ಅದೊಂದು ಬಂದಿದೆ, ಜಾಸ್ತಿ ಬಂದಿದೆ. ಹೋಗ್ಲಿ, ಏನಕ್ಕೆ ಇವನ ಹತ್ರ ನೀವು ಫೋನ್ ಮಾಡೋದು, ಈ ಲೂಸ್ ಹತ್ರ ಬೈಸ್ಕೊಳ್ಳೋದು, ನಿಮ್ಗೆ ಏನಕ್ಕೆ ಬೇಕು? ಇಲ್ಲ ಹತ್ರ ನಿಮ್ ಹತ್ರ ಉತ್ತರ ಇದೆ ಅಂತ ಹೇಳಿ ನಾನು ಕಾಲ್ ಮಾಡ್ತೀನಿ ಅಷ್ಟೇ. ಉತ್ತರ ಇಲ್ಲ ಇಡು, ಉತ್ತರ ಇದೆ ಅವ್ರ ಹತ್ರ, ನಿನ್ನ ಹತ್ರ ಇದೆ, ನೀನ್ ಹೇಳೋದಿಲ್ಲ ಯಾರಿಗೂ ಹೇಳಂಗಿಲ್ಲ ನಿಮ್ ಹತ್ರ. ಇಡು ಫೋನ್. ಇಲ್ಲ ಅವ್ರ ಹತ್ರ ಮಾತಾಡೋರ ಹತ್ರ ಇಡಲ್ಲ, ನಾನು ಆಡ್ಬೇಕು ಜೊತೆ. ನಿನ್ನಿಂದ ಎಲ್ಲ ಕಳ್ಕೊಂಡ್ಬಿಟ್ಟೆ, ಪಾಪರ್ ಆಗ್ಬಿಟ್ಟಿದೀನಿ ಇಲ್ಲಿ. ಇಲ್ಲ ಅವ್ರ ಒಂದು ನೋಡು, ಎಲ್ಲ ಬೇಜಾರಾಗ್ತದೆ ಇವಾಗ ನೋಡು, ಪಾಪರ್ ಆಗ್ಬಿಟ್ಟೆ, ಒಂದು ಪಾ ನೋಡಿರ್ಲಿಲ್ಲ. ಅಹೋರಾತ್ರ ಇದು ಇವತ್ತಿನ ಜಗತ್ನಲ್ಲಿ ಜಾತಿ ಜಾತಿ ಅಂತ ಹೊಡೆದಾಡತಾರಲ್ಲ ಅಹೋರಾತ್ರ, ಅಸಹ್ಯ ಜನ, ಅಸಹ್ಯ ಅದು ತುಂಬಾ. ಅದಕ್ಕೆ ಜಾತಿ, ಜ್ಯೋತಿಗೆ ಯಾವ ಜಾತಿ ಅಮ್ಮ ಜಗದೀಶ್ವರಿ ಅಂತ ಹಾಡು ಹೇಳ್ತಾರೆ ದೇವ್ರಿಗೆ. ಜಾತಿ 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 ಅಂತ ಒದ್ದಾಡ್ತಾರೆ, ಯಾರ ಜಾತಿ ಯಾರ್ದೋ ಯಾರಿಗೂ ಗೊತ್ತಿಲ್ಲ. ನಮ್ ಮನೇಲಿ ಯಾವ್ದು ಜಾತಿ, ಹುಟ್ಟಿನಿಂದ ಬರೋ ಶರೀರ ಜಾತಿನ, ಗುಣದಿಂದ ಬರೋದು ಜಾತಿನ, ವೃತ್ತಿಯಿಂದ ಬರೋದ್ ಜಾತಿನ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಬಿಡ. ನನ್ ಒಳ್ಳೆ ಅದೆಲ್ಲ ಮನುಷ್ಯಾಂತ ಇರೋಗ್ ಮಾತಾಡೋ, ಇವು ಒಳ್ಳೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಆಟಕ್ಕಿಲ್ಲ ನಾನು. ಇಲ್ಲ ರಾಜ, ಆದ್ರೂ ಇವೆಲ್ಲ ಇವತ್ತಿನ ಜಗತ್ನಲ್ಲಿ ಬರೇ ಜಾತಿ, ನಮ್ದು ಆ ಜಾತಿ, ನಿಮ್ದು ಈ ಜಾತಿ, ನಿಮ್ದು ಆ ದೇವ್ರು, ನಿಮ್ದು ಈ ದೇವ್ರು ಅಂತ ಹೇಳಿ ಹೊಡೆದಾಡ್ತಾ ಇದಾರೆ ಅವ್ರ ಹತ್ರ. ಇದು ಎಲ್ಲಿವರೆಗೂ ಮುಟ್ಟುತ್ತೋ ಏನೋ ಗೊತ್ತಿಲ್ಲ. ದೇವ್ರಿಗೆ ಮೇಲೆ ಇರೋನು ಒಬ್ಬನೇ ದೇವ್ರು, ಅವನಿಗೆ ತುಂಬಾ ಅಸಹ್ಯ ಆಗ್ತಾ ಇರ್ತದೆ ನೋಡ್ಬಿಟ್ಟು, ವಾಕರಿಕೆ ಬರುತ್ತೆ. ಅದಕ್ಕೆ ತನ್ನ ದೇಗುಲಗಳನ್ನು ತಾನೇ ಕೆಡುಕೊಂಡ್ಬಿಡ್ತಾನೆ ದೇವ್ರು. ಅಯ್ಯೋ ಇವ್ರ ಜಗಳಗಳು ನೋಡಿ, ಆರತಿ ತಟ್ಟೆಗಳು ನೋಡಿ, ಇವ್ರ ಬಿಹೇವಿಯರ್ ನೋಡಿ, ಬೈಯೋದ್ ನೋಡಿ, ಇನ್ನೊಬ್ರು ಕದಿಯೋದ್ ನೋಡಿ, ಅಲ್ಲೇ ಆಟಗಳು ಆಡೋದ್ ನೋಡಿ, ಆ ಟಿಕೆಟ್ಗಳು ನೋಡಿ, ಆ ಧರ್ಮ ದರ್ಶನ ನೋಡಿ, ಅಧರ್ಮ ದರ್ಶನ ನೋಡಿ, ಹೋಯ್ತು ರೆಡ್ ಬಿಟ್ ಕಾಯಿ ನೋಡಿತಿದೆ ಕತ್ತೆ ಇಡಪ್ಪನ. ಅಲ್ಲ ಅವ್ರ ಹತ್ರ ಇದನ್ನೆಲ್ಲ ನೋಡಿ ಪರಮಾತ್ಮ ದರಿಗಳು ಬರಬಾರ್ದ, ಪರಮಾತ್ಮ ದರಿಗಳೇ ಬರಬಾರ್ದ ಅಂತ ಕೇಳ್ತಿದ್ವಿ. ಇವಾಗ ಅವನಿಗೆ ಇನ್ನೇನ್ ಕೆಲಸ ಇಲ್ವೇನಪ್ಪ ಪಾಪ. ಇದೇ ಅವ್ರ ಹತ್ರ ಇದೆ ಎಷ್ಟು ಆಕಾಶ ನೋಡು ರಾತ್ರಿ ಹೊತ್ತು, ಅಷ್ಟು ದೊಡ್ಡ ಬ್ರಹ್ಮಾಂಡ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಇದೆಯಲ್ಲ, ಅದಕ್ಕಿಂತ ಲಕ್ಷ ಪಟ್ಟು ಜಾಸ್ತಿ ಇರೋ ನಕ್ಷತ್ರಗಳಿದೆ. ಆ ನಕ್ಷತ್ರಗಳು ಒಂದೊಂದು ನಮ್ಮ ಸೂರ್ಯನಿಗಿಂತ 1500 ಪಟ್ಟಿರುವಂತಹ ನಕ್ಷತ್ರಗಳಿದೆ. ಅವುಗಳನ್ನೆಲ್ಲ ನೋಡ್ಕೊಳ್ಳದೆ ನೀನು ನಿನ್ ತಲೆಯಲ್ಲಿರೋ ಏನ್ಗೆ ಈ ಚಿತ್ರ ಆಲೋಚನೆ ಬರುತ್ತೆ, ನಿನ್ ತಲೆಯಲ್ಲಿರೋ ಏನ್ಗೆ ಆಲೋಚನೆ ಬರುತ್ತೆ, ಈ ಮನುಷ್ಯ ನಮ್ ದೇವ್ರು, ಆ ಏನಿಗೆ ನೀನೇ ದೇವ್ರಲ್ವಾ. ಒಂದ್ ದಿವ್ಸ ನಮ್ಮ ತಲೆಯಲ್ಲಿ ಹುಟ್ಟಿ ಬರಬಾರ್ದಾ ದೇವ್ರು ಅಂತ ಏನುಗಳ ಜಗಳ ಆಡ್ಕೊಂಡಾಗ ಹೇಳತ್ತೆ. ಅದು ಜಾತಿಗಳಿರುತ್ತೆ ಏನುಗಳಲ್ಲಿ, ಆ ಜಾತಿ ಈ ಜಾತಿ ಜಗಳ ಆಡುತ್ತೆ ಅಂತ ಇಟ್ಕೋ. ದೇವ್ರೆ ನಮ್ಮಲ್ಲಿ ಹುಟ್ಟು ಬನ್ನಿ ಅಂತ ಅನ್ಕೋತಾರೆ. ಅವಾಗ ನೀನ್ ಹುಟ್ಟೋಗ್ತೀಯ ನಿನ್ ತಲೆಗೆ ನೀನೇ. ಇಲ್ಲ ಹೋಯ್ತು, ನನ್ ಗೇಮ್ ಎಲ್ಲ ಹೋಯ್ತು, ಹೋಗಲೇ.
ರೆಡ್ ಇಡ್ಬೇಕಂತೆ ವಾಪಸ್. ಇಡ ಇಲ್ಲ ಅವ್ರತ್ರ, ನಿಮ್ ಜೊತೆ ನಿಮ್ ಸ್ವಲ್ಪ ಜೊತೆ ಮಾತಾಡಿದ್ರೆ ಸ್ವಲ್ಪ ಮನ್ಸಿಗೆ ತುಂಬಾ ಹಗರ ಅನ್ಸುತ್ತೆ. ಹಾಕ್ತಾ ಇದೀನಿ, ಸಾಕು ನೀನು ಜಾಸ್ತಿ ಮಾತಾಡಿದ್ದೇನೆ, ಹಾಕೋ ಅವ್ರತ್ರ. ಜೀವನ ಎಲ್ಲ ಸೋತ ಆಗ್ತೀಯಾ ಇಲ್ಲೋ, ಸೋತೋಗ್ಬಿಟ್ಟಿದೀನೋ ನಾನು, ಜೀವನ ಸೋತೋಗ್ಬಿಟ್ಟಿದೀನೋ. ಅವನ್ ಯಾವನ ಜೂಜ್ ಬಿಡೋ ಅಂದ್ರೆ ಮನೆ ಹೆಣ್ಮಕ್ಳನ್ನ ನಿಂತೋ ಲೆವೆಲ್ ಹೋಗ್ಬಿಟ್ಟ ಅವನ ಅಸಹ್ಯ ಪ್ರಾಣಿ. ಅವಂದು ಕರ್ಮಗಳನ್ನ ಅವ್ರು ಅವ್ರ ಕರ್ಮಗಳನ್ನ ಅವ್ರು ಉಂತಾರೆ ಅವ್ರ ಹತ್ರ. ಆದ್ರೆ ಒಂದು ನಿಜ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣಿನಿಂದನೆ ಆಲ್ಮೋಸ್ಟ್ ನಿಂತೋಗ್ಬಿಡ್ತು, ಅದಕ್ಕೆ ಸಂತೋಷ ಪಡ್ಬೇಕು ನಾವು. ಪೂರಾ ಭಾರತದಲ್ಲಿ, ಕರ್ನಾಟಕದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣಿನಿಂದನೆ ನಿಲ್ಲುವಂತಾಯ್ತಲ್ಲ ದೇವರು, ಅದಕ್ಕೆ ಅದು ನಿನ್ನಿಂದ ಆಗಿದ್ದ ಅವ್ರ ಹತ್ರ. ಇಲ್ಲ ಬಂಗಾರ, ಥ್ಯಾಂಕ್ ಯು ಸೋ ಮಚ್. ಯಾಕೆ ನೀನು ಮೊದ್ಲೇ ಯಾವಾಗಾದ್ರೂ ಮಾತಾಡಿದ್ಯಾ? ಇಲ್ಲ ಅವ್ರ ಹತ್ರ ಒಂದ್ಸಲ ಕಾಲ್ ಮಾಡಿದ್ದೆ ನಿಮ್ಗೆ, ನಿಮ್ದು ಮಾತಾಡಲಿಲ್ಲ ನನ್ನ ಜೊತೆ. ಓಕೆ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿಮ್ಮಂತ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ ಬೇಕು. ಏನಕ್ಕೆ ನಮ್ಮ ದೇಶಕ್ಕೆ ಬೇಕು? ಒಂದು ನೋಡ, ನಿನ್ನಿಂದ ಒಂದು ಒಂದು ಪಾಯಿಂಟ್ ಎಷ್ಟಾಗಿ ಹತ್ತು ಹೊಡೆದಿದ್ದೀನೋ. ಅಯ್ಯೋ, ನೀನ್ ಗೆಲ್ತಿಯ ಅವ್ರ ಹತ್ರ, ಗೆಲ್ತಿಯ ಗೆಲ್ಬೇಕಾ? ಸೋಲ್ಬೇಕು ಜೀವನದಲ್ಲಿ. ಸೋಲೇ ಗೆಲುವಿನ ಸೋಪಾನ, ಬದುಕದ ನಡೆನಿ ಜೋಪಾನ, ನೋವಲಿ ನೊಂದಿಹ ಬಂಧುವಿಗೆ ನೀಡುತ್ತ ಧೈರ್ಯ ಸಮಾಧಾನ, ಹಿಮಗಿರಿಯ ಶೃಂಗ ದೇವನದಿ ಗಂಗ. ಯಾರು ಆ ಕವಿ? ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಆಯ್ತು, ತುಂಬಾ ಸಂತೋಷ ನಿನ್ ಜೊತೆ ಮಾತಾಡಿದ್ದು, ನಂದು ಸಂತೋಷ ಅವ್ರ ಹತ್ರ. ನೀನ್ ಇವತ್ತು ಚೆನ್ನಾಗಿ ಮಾತಾಡಿದ್ಯಾ? ಮೊನ್ನೆ ಬೈದ್ಬಿಟ್ಟೆ. ಯಾವಾಗ ಬೈದ್ಬಿಟ್ನ? ಒಂದ್ಸಲ ಬೈದಿದ್ಯಾ ಅವ್ರ ಹತ್ರ, ಫಸ್ಟ್ ಟೈಮ್ ಕಾಲ್ ಮಾಡಿದ್ದೆ ನಿಂಗೆ. ಏನಂತ ಬೈದೆ? ಏನೋ ನೀನು ಯಾವ ಟೈಮ್ ಕಾಲ್ ಮಾಡ್ತೀಯಾ, ಯಾವ ಊರ್? ಒಂದ್ಸಲ ಬೈದಿದ್ಯಾ ಅವ್ರ ಹತ್ರ. ಯಾವ ಊರ್ ನಿಂದು? ನಮ್ದು ನವಲಗುಂದ ಅಂತ ಹೇಳಿ. ಆಹಾ, ಎಂತ ಒಳ್ಳೆ ಊರು ಅದು. ನವಲಗುಂದ ಸೀರೆಗಳು ನೇಯ್ತಾರೆ. ಹ್ಮ್, ನವಿಲುಗುಂದ, ನವಿಲಿಗೆ ಪ್ರಸಿದ್ಧವಂತ ಕ್ಷೇತ್ರ ಇದು. ಬಟ್ ಅಲ್ಲಿ ನೇಕಾರರಿದಾರಲ್ಲ? ಇಲ್ಲ ಅವ್ರ ಹತ್ರ ಇಲ್ಲಿಲ್ಲ, ಅದು ಇಲ್ಲಿ ಸ್ವಲ್ಪ ಸಮೀಪ ಹತ್ರ ಬರುತ್ತೆ, ಎಳ್ಕಲ್ ಅಂತೇಳಿ, ಬಾದಾಮಿ ಹತ್ರ. ಅಲ್ಲಿ ಜಾಸ್ತಿ ಮಾಡೋದು. ನಿಮ್ಮೂರಲ್ಲಿ ಏನ್ ಕೋಟೆ ಕೊತ್ತಲ ಇದೆಯಾ? ಕೋಟೆ ಅದು ಏನಿಲ್ಲ ಅವ್ರ ಹತ್ರ, ಬಟ್ ರಾಜರ ಆಳಿರುವಂತದ್ದು ಲಿಂಗರಾಜ ಒಡೆಯರ್ ಅಂತ ಇದೆ, ಇದೆ ಕೋಟೆ ಇದೆ. ನವಿಲ್ಗುಂದ, ನರಗುಂದ, ಇನ್ನೊಂದೇನೋ ಇದೆ. ಓ, ಏನೋ ರೆಡ್ ಹೊಡೆದ್ ಬಿಟ್ಟೆ, ಆದ್ರೆ ಪಾಯ ನೋಡಿಲಿಲ್ಲ. ಬರುತ್ತೆ ಅವ್ರ ಹತ್ರ, ಅದು ನೀನ್ ಬರುತ್ತೆ ಅದು. ಇಡ್ತೀನ ಫೋನು. ಆಯ್ತು ಅವ್ರ ಹತ್ರ.